ರಾಜ್ಯ ಕಂಡಂತ ಪರಮಭ್ರಷ್ಟ ಮುಖ್ಯಮಂತ್ರಿಗಳ ಸತ್ತೋಗಿರುವಂತ ಒಬ್ಬ ನಿಧನರಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಹೆಸರಲ್ಲಿ ಭೂ ಪರಿವರ್ತನೆ ಮಾಡಕ್ಕೆ ಸಾಧ್ಯ ಇದೆ. ಬದಲಿ ನಿವೇಶನ ಹೆಸರಲ್ಲಿ ಇವರ ಶ್ರೀಮತಿಯವರ ಹೆಸರಿಗೆ ಮಂಜೂರು ಮಾಡಿಸಿಕೊಳ್ತಾರೆ. ಮಾಡಿರ್ತಕ್ಕಂಥದ್ದು ಏನು ಅಂತಂದ್ರೆ, ಒಂದು ನಕಲಿ ದಾಖಲೆ ತಯಾರಿಕೆ, ಭ್ರಷ್ಟಾಚಾರ, ಇಷ್ಟು ಪ್ರಕರಣಗಳನ್ನು ನಾನು ಇವತ್ತು ಲೋಕಾಯುಕ್ತದಲ್ಲಿ ದಾಖಲು ಮಾಡಿದ್ದೀನಿ. ಕೊನೆಗೆ ಸಿದ್ದರಾಮಯ್ಯನವರು ಮಾಧ್ಯಮಗಳ ಮೂಲಕ ಜನರಿಗೆ ಉತ್ತರ ಕೊಡಬೇಕಾಗಿರೋಂಥದ್ದು. ಒಂದು ವೇಳೆ ಇದನ್ನೆಲ್ಲ ರದ್ದು ಮಾಡಿದ್ರೆ ನನಗೆ 62 ಕೋಟಿ ರೂಪಾಯಿ ಪರಿಹಾರ ಕೊಡಿ ಅನ್ನೋ ಒಂದು ಮಾತನ್ನು ಮಾಧ್ಯಮದ ಮುಂದೆ ಹೇಳಿದ್ದಾರೆ. 62 ಕೋಟಿ ರೂಪಾಯಿ ಇವ್ರಿಗೆ ಕೊಡಬೇಕು? ಅತ್ಯಂತ ಪರಮ ಭ್ರಷ್ಟ ಮುಖ್ಯಮಂತ್ರಿ ತಾನೇ ಅನ್ನೋ ಸತ್ಯ ಅವ್ರಿಗೆ ಗೊತ್ತಿದ್ರು ಕೂಡ ತನ್ನಂಥ ಸಾಚ ಯಾರೂ ಇಲ್ಲ ಅನ್ನೋ ಒಂದು ನಾಟಕವನ್ನು ಅವ್ರು ಆಡ್ತಾ ಇರೋವಂಥದ್ದು. ಈ ರಾಜ್ಯ ಕಂಡಂಥ ಪರಮಭ್ರಷ್ಟ ಮುಖ್ಯಮಂತ್ರಿಗಳ ಸ್ಥಾನದಲ್ಲಿ ಮೊದಲನೇ ಸ್ಥಾನ ಪಡೆದಿರತಕ್ಕಂಥ ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ಜೀವನದಲ್ಲಿ ಅವರು ಅತ್ಯಂತ ಆಯಕಟ್ಟಿನ ಸ್ಥಳಗಳಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿ ಇದ್ದಂಥ 4 ಸಂದರ್ಭಗಳಲ್ಲಿ ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಮಾಡಿರ್ತಕ್ಕಂಥ ಅತಿ ದೊಡ್ಡ ಭೂ ಹಗರಣಕ್ಕೆ ಸಂಬಂಧಪಟ್ಟಾಗಿ ಇವತ್ತು ನಾನು ಲೋಕಾಯುಕ್ತದಲ್ಲಿ ದೂರನ್ನು ಕೊಟ್ಟಿದ್ದೇನೆ. 1997-98 ಮೈಸೂರಿನ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮೂಡ ತನ್ನ ದೇವನೂರು 3ನೇ ಹಂತದ ಬಡಾವಣೆಗೆ ಅಂತ ಹೇಳಿ 100 ಎಕರೆಗಳಷ್ಟು ವಿಸ್ತೀರ್ಣದ ಸ್ವತ್ತನ್ನು ಭೂಸ್ವಾಧೀನ ಪಡಿಸ್ಕೊಳ್ಳುತ್ತೆ. ಅದರ ಪೈಕಿ ಕೆಸರೆ ಗ್ರಾಮದ 464 ಸರ್ವೆ ನಂಬರ್ನ 3 ಎಕರೆ 16 ಗುಂಟೆ ಜಾಗ ನಿಂಗ ಅನ್ನೋ ಒಬ್ಬ ವ್ಯಕ್ತಿಯ ಮಾಲೀಕತ್ವದ ಆ ಜಾಗ ಕೂಡ ಒಂದು ಆ ಭೂಸ್ವಾಧೀನ ಪಡಿಸ್ಕೊಂಡು ಕೇವಲ 8-9 ತಿಂಗಳ ಒಳಗಾಗಿ ಅದು 1998 ಈ ಜಾಗವನ್ನು ಕೇವಲ 106 ಎಕರೆಗಳಷ್ಟು ವಿಸ್ತೀರ್ಣದ ಸ್ವತ್ತುಗಳಲ್ಲಿ ಕೇವಲ ಇದೊಂದೇ ಜಾಗವನ್ನು ಕೆಸರೆ ಗ್ರಾಮದ 3 ಎಕರೆ 16 ಗುಂಟೆ ಸರ್ವೆ ನಂಬರ್ 464 ಜಾಗವನ್ನು ಭೂಸ್ವಾಧೀನ ಪ್ರಕ್ರಿಯೆಯಿಂದ ಕೈ ಬಿಡುವಂಥ ಒಂದು ಕಾನೂನುಬಾಹಿರ ಕೆಲಸವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತು ಹಣಕಾಸು ಸಚಿವರಾಗಿ ಜೆ ಎಚ್ ಪಟೇಲ್ರ ಸಚಿವ ಸಂಪುಟದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರ ಅತ್ಯಾಪ್ತ ಮತ್ತು ಅವರ ಬಲಗೈ ಬಂಟ ಬಸವೇಗೌಡರು ಅವತ್ತು ಮೂಡಾದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇರ್ತಾರೆ. ಇದಾದ ನಂತರ 2004-05 ನಿಂಗ ಅಂತ ಮೂಲ ಮಾಲೀಕ ತೀರ್ಕೊಂಡು 3-4 ವರ್ಷಗಳು ಆದ ನಂತರ ನಿಂಗ ಅನ್ನೋರ ಹೆಸರಿನಲ್ಲಿ ಈ ಭೂ ಪರಿವರ್ತನೆ ಮಾಡ್ತಾರೆ. ಸತ್ತೋಗಿರುವಂಥ ಒಬ್ಬ ನಿಧನರಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಹೆಸರಲ್ಲಿ ಭೂ ಪರಿವರ್ತನೆ ಮಾಡೋಕ್ಕೆ ಸಾಧ್ಯ ಇದೆಯಾ ಕಾನೂನು ಜಿಲ್ಲೆ ಅಂತ ಸ್ವತಃ ಕಾನೂನು ಪದವಿದಾಗಿರ್ತಕ್ಕಂಥ ಸಿದ್ದರಾಮಯ್ಯನ ಉತ್ತರ ಕೊಡಬೇಕಾಗತ್ತೆ. ಆ 2004-05 ಅವಧಿಯಲ್ಲಿ ಇವರು ಸಿದ್ದರಾಮಯ್ಯನವರು ಒಂದು ಈ ಭೂ ಪರಿವರ್ತನೆಯನ್ನು ಮಾಡಿಸ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿ ಮತ್ತು ಹಣಕಾಸು ಸಚಿವರಾಗಿ ಧರ್ಮಸಿಂಗ್ ಅವರ ಆಡಳಿತದಲ್ಲಿ ಸಚಿವ ಸಂಪುಟ ಕೆಲಸ ಮಾಡ್ತಾ ಇರ್ತಾರೆ. ಅದಾದ ನಂತರ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ 2013-18 ಅವಧಿಯಲ್ಲಿ ಅವರು ಕಾರ್ಯನಿರ್ವಹಿಸುವಂಥ ಸಂದರ್ಭದಲ್ಲಿ ಈ ಒಂದು ಕೆಸರೆ ಗ್ರಾಮದಲ್ಲಿ ಅದಾಗಲೇ LNT ಸಂಸ್ಥೆಯಿಂದ ಅಭಿವೃದ್ಧಿಗೊಂಡಿದ್ದಂಥ ದೇವನೂರು 3ನೇ ಹಂತದ ಬಡಾವಣೆ ಮೂಡಾದ ದೇವನೂರು 3ನೇ ಹಂತದ ಬಡಾವಣೆಯಲ್ಲಿ ಇವ್ರಿಗೆ ಏನು 39,000 ಚದುರಡಿಗಳಷ್ಟು ವಿಸ್ತೀರ್ಣದ ಜಾಗ ಹಂಚಿಕೆ ಆಗಿತ್ತು, ಅದರ ಬದಲಾಗಿ ಈಗಾಗಲೇ ಅಭಿವೃದ್ಧಿ ಹೊಂದಿರತಕ್ಕಂಥ ಬೇರೊಂದು ಬಡಾವಣೆಯಲ್ಲಿ ಬದಲಿ ನಿವೇಶನಗಳನ್ನು ಮಂಜೂರು ಮಾಡಬೇಕು ಅನ್ನೋ ಒಂದು ನಿರ್ಣಯವನ್ನು ಆ ಪ್ರಾಧಿಕಾರದ ಸಭೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸಭೆಯಲ್ಲಿ ವಿಷಯ ಸಂಖ್ಯೆ 30ರಲ್ಲಿ ತೀರ್ಮಾನ ತಗೊಳ್ತಾರೆ. ಇದು ಕಾನೂನಿಗೆ ಮೀರಿರ್ತಕ್ಕಂಥ ಕಾನೂನು ಬಾಹಿರವಾಗಿರ್ತಕ್ಕಂಥದ್ದು. ಯಾಕೆ ಅಂತಂದರೆ ನಗರಾಭಿವೃದ್ಧಿ ಇಲಾಖೆಯ ನಿಯಮಗಳನುಸಾರವಾಗಿ ಯಾವುದೇ ಒಂದು ಬಡಾವಣೆ ನಿರ್ಮಾಣಕ್ಕೆ ಪ್ರಾಧಿಕಾರ ಭೂಸ್ವಾಧೀನ ಪಡಿಸ್ಕೊಂಡ್ರೆ ಆ ಭೂಮಿಯನ್ನು ಕಳೆದುಕೊಂಡಂಥ ಭೂ ಮಾಲೀಕರಿಗೆ 50-50 ಅನುಪಾತದಲ್ಲಿ ಆ ಬಡಾವಣೆಯಲ್ಲಿ ನಿವೇಶನಗಳನ್ನ ಕೊಡಬೇಕು ಅಥವಾ ಅದಾದ ನಂತರ ರಚನೆಯಾಗುವಂಥ ಬಡಾವಣೆಗಳಲ್ಲಿ ಕೊಡಬೇಕೇ ಹೊರತು ಆ ಉದ್ದೇಶಿತ ಬಡಾವಣೆಗಿಂತಲೂ ಮುಂಚಿತವಾಗಿ ರಚನೆಯಾಗಿರ್ತಕ್ಕಂಥ ಬಡಾವಣೆಗಳಲ್ಲಿ ಬದಲಿ ನಿವೇಶನ ಕೊಡೋಕೆ ಬರಲ್ಲ. ಈಗಾಗಲೇ ಹನುಮಂತೇಗೌಡರು ನಮ್ಮ ಕಾರ್ಪೊರೇಟರ್ ಆಗಿದ್ದಂಥವ್ರು ನಡೆಸಿದಂಥ 167 ಬದಲಿ ನಿವೇಶನ ಆಗದಲ್ಲ ಅದು ರುಜುವಾತಾಗಿದೆ. ಅವ್ರ ಮೇಲೆ FIR ಆಗಿ ಲೋಕಾಯುಕ್ತ ಪೊಲೀಸರನ್ನು ಬಂಧಿಸಿದ್ರು ಕೂಡ ಈ ಪ್ರಕ್ರಿಯೆಯಲ್ಲಿ ಕೂಡ ಅದೇ ರೀತಿ ಕಾನೂನುಬಾಹಿರವಾಗಿ ದೇವನೂರು 3ನೇ ಹಂತದ ಬಡಾವಣೆ ರಚನೆ ಮಾಡೋದಕ್ಕಿಂತಲೂ 13-14 ವರ್ಷಗಳ ಮುಂಚಿತವಾಗಿಯೇ ರಚನೆ ಮಾಡಿದ್ದಂಥ ಮೈಸೂರಿನ ಅತ್ಯಂತ ಪ್ರತಿಷ್ಠಿತ ವಿಜಯನಗರ 2 ಮತ್ತು 3ನೇ ಬಡಾವಣೆಗಳಲ್ಲಿ 39,000 ಚದುರಡಿಗಳಷ್ಟು ವಿಸ್ತೀರ್ಣದ 14 ವಿಸ್ತೀರ್ಣಗಳನ್ನು ಇವರು ಬದಲಿ ನಿವೇಶನ ಹೆಸರಲ್ಲಿ ಇವರ ಶ್ರೀಮತಿಯವರ ಹೆಸರಿಗೆ ಮಂಜೂರು ಮಾಡಿಸ್ಕೊಳ್ತಾರೆ, ಅನುಮೋದನೆ ಆಗುತ್ತೆ. ಇದಾದ ನಂತರ ಈ ಸಂದರ್ಭದಲ್ಲಿ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಾರೆ. ಅಂತಿಮವಾಗಿ ರಾಜ್ಯದ ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಸಂದರ್ಭದಲ್ಲಿ 2022 ಇವರ ಶ್ರೀಮತಿಯವರ ಹೆಸರಿಗೆ ಈ 14 ನಿವೇಶನಗಳ ಒಂದು ನೋಂದಣಿ ಕಾರ್ಯವನ್ನು ಮಾಡಿಸ್ಕೊಳ್ತಾರೆ. ಈ 4 ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯನವರು ಬೇರೆ ಬೇರೆ ಅತ್ಯಂತ ಪ್ರಭಾವಯುತವಾದಂಥ ಸ್ಥಾನಗಳಲ್ಲಿ ಇದ್ದಂಥ ವ್ಯಕ್ತಿ ಆಗಿರ್ತಾರೆ. ಈ ಸಂದರ್ಭ ಇಲ್ಲಿ ಮಾಡಿರ್ತಕ್ಕಂಥದ್ದು ಏನು ಅಂತಂದರೆ ಇವರಿಲ್ಲಿ ಮಾಡಿರ್ತಕ್ಕಂಥದ್ದು ಒಂದು ನಕಲಿ ದಾಖಲೆ ತಯಾರಿಕೆ, ಭ್ರಷ್ಟಾಚಾರ, ಆಮೇಲೆ ಸರ್ಕಾರಿ ಭೂ ಕಬಳಿಕೆಗೆ ಸಂಚು, ಆಮೇಲೆ ವಂಚನೆ ಮತ್ತು ನಕಲಿ ದಾಖಲೆ ತಯಾರಿಕೆ, ಇಷ್ಟು ಪ್ರಕರಣಗಳನ್ನು ನಾನು ಇವತ್ತು ಅವ್ರ ಜೊತೆ ಲೋಕಾಯುಕ್ತದಲ್ಲಿ ದಾಖಲು ಮಾಡಿದ್ದೀನಿ. ಆದರೆ ಇಲ್ಲಿ ಸಿದ್ದರಾಮಯ್ಯನವರು ಜನಕ್ಕೆ ಉತ್ತರ ಕೊಡಬೇಕಾಗಿರುವಂಥದ್ದು ನಿಜಕ್ಕೂ ಇವರಿಗೆ 14 ನಿವೇಶನಗಳನ್ನು ಬದಲಿ ನಿವೇಶನಗಳ ಹೆಸರಿನಲ್ಲಿ ಈ ಹಿಂದೆಯೇ ರಚನೆ ಮಾಡಿದ್ದಂಥ ಬಡಾವಣೆಗಳು ಕೊಡೋಕೆ ಸಾಧ್ಯ ಆಯ್ತಾ? ಆ ದೇವನೂರು 3ನೇ ಹಂತದ ಬಡಾವಣೆಯಲ್ಲಿ ಇವತ್ತು ಮಾರುಕಟ್ಟೆ ಬೆಲೆ 5,000 ಇದೆ, ಸರ್ಕಾರಿ ಮಾರ್ಗಸೂಚಿ ದರ 3,600 ರೂಪಾಯಿ ಇದೆ.
ಆದರೆ ಅದೇ ಇವತ್ತು ವಿಜಯನಗರ ಬಡಾವಣೆಯಲ್ಲಿ ಮಾರುಕಟ್ಟೆ ದರನೇ 15,000 ಇದೆ. ಆ ಮಾರುಕಟ್ಟೆ ದರ ಸರ್ಕಾರಿ ಮಾರ್ಗಸೂಚಿ ದರ 12,000 ಇದೆ. 16 ಕೋಟಿ ಮೌಲ್ಯದ ಸ್ವತ್ತಿಗೆ ಬದಲಾಗಿ ಸುಮಾರು 50 ಕೋಟಿ ಮೌಲ್ಯದ ಸ್ವತ್ತನ್ನು ಬದಲಿ ನಿವೇಶನಗಳ ಹೆಸರಿನಲ್ಲಿ ಮಾಡಿಸ್ಕೊಂಡಿರ್ತಕ್ಕಂಥ ಒಂದು ದಾಖಲೆಗಳು ಸಹಿತ ಇವತ್ತು ದೂರನ್ನು ಕೊಟ್ಟಿದ್ದೇನೆ. ಇವತ್ತು ನಾನು ದೂರಿನಲ್ಲಿ ನಾನು ಸುಮಾರು 400 ಪುಟಗಳ ದಾಖಲೆಗಳನ್ನು ಸಲ್ಲಿಸಿದ್ದು ಲೋಕಾಯುಕ್ತರಿಗೆ. ಈ 14 ನಿವೇಶನಗಳಿಗೆ ಸಂಬಂಧಪಟ್ಟ ಪ್ರತ್ಯೇಕ ಶುದ್ಧ ಕ್ರಯಪತ್ರಗಳು, ಅದ್ರ ಜೊತೆಗೆ ಮೂಡಾದಿಂದ ಮಾಡಿರತಕ್ಕಂಥ ಖಾತಾ ದೃಢೀಕರಣ ಪತ್ರಗಳು, ಖಾತಾ ನಿವೇಶನ ಹಂಚಿಕೆ ಪತ್ರಗಳು, ಹಾಗೆ ಪ್ರತಿಯೊಂದು ನಿವೇಶನಕ್ಕೆ ಪ್ರತ್ಯೇಕವಾದಂಥ ಬದಲಿ ನಿವೇಶನ ಹಂಚಿಕೆ ಮಾಡುವಂಥ ಸಮಿತಿಯ ಮಂಡಳಿಯ ಸಭೆಯ ಅನುಮೋದನೆ ಆಗಿರ್ತಕ್ಕಂಥ ವಿಷಯಗಳು, ಇದೆಲ್ಲಕ್ಕಿಂತ ಪ್ರಮುಖವಾಗಿ ಈ 14 ನಿವೇಶನಗಳಿಗೆ ಸಂಬಂಧಪಟ್ಟ ಮೂಲ ಕಡತ ಒರಿಜಿನಲ್ ಫೈಲ್ ಏನಿದೆ ಅದರಲ್ಲಿರ್ತಕ್ಕಂಥ ಟಿಪ್ಪಣಿ ಹಾಳೆಗಳ ಸಹಿತವಾದಂಥ ಎಲ್ಲ ದಾಖಲೆಗಳನ್ನು ಇವತ್ತು ನಾನು ಕೊಟ್ಟಿರ್ತಕ್ಕಂಥದ್ದು. ಕೊನೆಗೆ ಸಿದ್ದರಾಮಯ್ಯನವರು ಮಾಧ್ಯಮಗಳ ಮೂಲಕ ಜನರಿಗೆ ಉತ್ತರ ಕೊಡಬೇಕಾಗಿರೋಂಥದ್ದು, ಯಾವುದೇ ಒಬ್ಬ ವ್ಯಕ್ತಿ ತೀರ್ಕೊಂಡ ನಂತರ ಅವನ ಹೆಸರಿಗೆ ಭೂ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಇದೆಯಾ, ಕಾನೂನು ಪದವಿದಾರ್ಥಕ್ಕಾಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರು ಹೇಳಬೇಕು ಅಂತ ನಾನಲ್ಲಿ ಮನವಿ ಮಾಡ್ಕೊಳ್ತೀನಿ. ಹೀಗಾಗಿ ಲೋಕಾಯುಕ್ತದಲ್ಲಿ ಇವತ್ತು ದೂರು ಮಾಡಿದ್ದೀನಿ. ಇನ್ನು 15 ದಿನಗಳ ನಂತರ, ಅಂದರೆ 5ನೇ ತಾರೀಕು ನಂತರ, ಆಗಸ್ಟ್ 5ನೇ ತಾರೀಕು ನಂತರ 10ನೇ ತಾರೀಕೊಳಗಾಗಿ ನಿಯಮಾನುಸಾರ ಇವರೇನು ಕ್ರಮ ತಗೊಳ್ಳದೆ ಹೋದರೆ ಲೋಕಾಯುಕ್ತ ಪೊಲೀಸರು ಸಹಜವಾಗಿ ನಾನು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಸಿದ್ದರಾಮಯ್ಯ ಮತ್ತು ಅವರ ಶ್ರೀಮತಿ ಬಿ ಎಂ ಪಾರ್ವತಿ, ಅವರ ಭಾವಮೈದ್ನ ಬಿ ಎಂ ಮಲ್ಲಿಕಾರ್ಜುನ ಸ್ವಾಮಿ, ಬಸವೇಗೌಡರು ಮತ್ತು ಎಚ್ ವಿ ರಾಜೀವ್ ಅವರು, ಮೂಡಾದ ಅಧ್ಯಕ್ಷರಾಗಿದ್ದಂಥವರು ಸಿದ್ದರಾಮಯ್ಯನವರು ಬಲಗೈ ಬಂಟರು, ಹಾಗೆ ಮೂಡಾದ ಆಯುಕ್ತರಾಗಿದ್ದಂಥ ನಮ್ಮದೇ ಬಿ ಬಿ ಎಂ ಪಿಯಲ್ಲಿ ಕೂಡ ಉಪಾಯುಕ್ತರಾಗಿ ಕೆಲಸ ಮಾಡಿದಂಥ ಡಿ ಬಿ ನಟೇಶ್ವರ ವಿರುದ್ಧ ನಾನು ಈ ಎಲ್ಲ ಪ್ರಕರಣಗಳನ್ನು ದಾಖಲು ಮಾಡಿದ್ದೀನಿ. ಮುಂದೆ ಕೂಡ ಜನಪ್ರತಿನಿಧಿಗಳಲ್ಲಿ ಇವರ ವಿರುದ್ಧ 100ಕ್ಕೆ 100 ಪ್ರಕರಣವನ್ನು ದಾಖಲಿಸ್ತೀವಿ. ಗಿಫ್ಟ್ ಕೊಟ್ಟಿದ್ದು ಯಾಕೆ? ಸ್ವತಃ ಮೈಸೂರಿನವರೇ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರು ಗೊತ್ತಿಲ್ಲ, ಈಗಾಗಲೇ ಇದನ್ನು L&T ಸಂಸ್ಥೆಯಿಂದ ಮೂಡ ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸ್ಬಿಟ್ಟಿತ್ತು. ಅಭಿವೃದ್ಧಿಪಡಿಸಿರ್ತಕ್ಕಂಥ ಜಾಗವನ್ನು ನೀವು ಡಿನೋಟಿಫಿಕೇಶನ್ ಮಾಡಿಸ್ಲಿಕ್ಕೆ ಸಾಧ್ಯ ಇದೆಯಾ? ಮತ್ತು ನೀವು ಒಬ್ಬ ವ್ಯಕ್ತಿ ತೀರ್ಕೊಂಡ ನಂತರ ನೀವು ಭೂ ಪರಿವರ್ತನೆ ಮಾಡಿಸ್ಲಿಕ್ಕೆ ಸಾಧ್ಯ ಇದೆಯಾ ಅನ್ನೋ ಒಂದು ಕನಿಷ್ಠ ಜ್ಞಾನ ಇಲ್ಲ. ಸ್ವತಃ ಕುಂಕುಮ ಇಟ್ಟರೆ ಅಳಿಸುವಂಥ ಕುಂಕುಮದಿಂದ ದೂರ ಇರತಕ್ಕಂಥ ಸಿದ್ದರಾಮಯ್ಯನವ್ರು ಅರ್ಶನ ಕುಂಕುಮ ಕೊಡೋದು ಅಂತಲೇ ಹೇಳೋದೇ ಎಲ್ಲ ಒಂದು ಕಡೆ ಅದು ಅಪಹಾಸ್ಯ ಅಂತ ನಾನು ಅವರು ಹಾಸ್ಯಾಸ್ಪದವಾಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಲಕ್ಷ್ಮಣ್ ಅವರು ಬಿಡಿ, ಅವರು ಏನೇನೋ ಮಾತಾಡ್ತಾರೆ, ಅವ್ರ ಹತ್ರ ದಾಖಲೆಗಳು ಇಟ್ಕೊಂಡು ಈಗಾಗಲೇ ಅವರು ನೀವು ನಂಬ್ತಿರೋ ಬಿಡ್ತಿರೋ, ನಾನು ದಾಖಲಿಸಿರ್ತಕ್ಕಂಥ ಮಾನನಷ್ಟ ಮುಖದವೇ 4 ನ್ಯಾಯಾಲಯಗಳಿಂದ ಅವ್ರು ಇದುವರೆಗೂ ಹಾಜರಾಗಿಲ್ಲ. ಅವ್ರ ವಿರುದ್ಧ ನಾನ್ ಬೇಲೇಬಲ್ ವಾರೆಂಟ್ ಕೂಡ ಇಶ್ಯೂ ಆಗಿದೆ. ಹಾಗಾಗಿ ಅಂಥವ್ರ ವಿರುದ್ಧವಾಗಿ ಅವರೆಲ್ಲೋ ಒಂದು ಕಡೆ ಆ ಒಂದು ಸಂಸದ ಚಾಮರಾಜನಗರಕ್ಕೆ ಅಲ್ಲ ಇದು ಮೈಸೂರು ಕೊಡಗು ಸ್ಥಾನಕ್ಕೆ ಸೀಟ್ ಗಿಟ್ಟಿಸ್ಕೋಬೇಕು ಅಂತ ಹೇಳಿ ಆ ರೀತಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರ ಬಗ್ಗೆ ನಾವು ಮಾತಾಡೋವಂಥದ್ದು ಅಷ್ಟು ಸೂಕ್ತ ಅಲ್ಲ. ದಾಖಲೆಗಳಿದ್ದೇ ಇರ್ತಕ್ಕಂಥ ಮಾತಾಡೋರನ್ನ ನಾವು ಯಾವತ್ತೂ ನಾವು ಇದು ಮಾಡೋಕ್ಕಾಗೋದಿಲ್ಲ. ಆದರೆ ಒಂದು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರನ್ನ ನಾನು ಮಾಧ್ಯಮಗಳ ಮೂಲಕ ಕೇಳುವಂಥದ್ದು, ನೀವು ಇಲ್ಲ ಅಂದರೆ ನನಗೆ ಒಂದು ವೇಳೆ ಇದನ್ನೆಲ್ಲ ರದ್ದು ಮಾಡಿದ್ರೆ ನನಗೆ 62 ಕೋಟಿ ರೂಪಾಯಿ ಪರಿಹಾರ ಕೊಡಿ ಅನ್ನೋ ಒಂದು ಮಾತವನ್ನು ಮಾಧ್ಯಮ ಸಮ್ಮುಖದಲ್ಲಿ ಹೇಳಿದ್ದಾರೆ. 62 ಕೋಟಿ ರೂಪಾಯಿ ಇವ್ರಿಗೆ ಯಾಕೆ ಕೊಡಬೇಕು? ಇವತ್ತು 3 ಎಕರೆ 16 ಗುಂಟೆ ಜಾಗ ಇದೆ, ಅದರಲ್ಲಿ ಇವತ್ತೇನು ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಜಾಗದಲ್ಲಿ ಇವರು 39,000 ಚದುರಡಿಗಳಷ್ಟು ವಿಸ್ತೀರ್ಣದ ಸ್ವತ್ತು ಹಂಚಿಕೆ ಆಗಿದೆ. ಅದರ ಬದಲಾಗಿ ಅವರು ಕೊಡಬೇಕಾಗಿರುವಂಥದ್ದು ವಾಸ್ತವವಾಗಿ 16 ಕೋಟಿ ರೂಪಾಯಿ, ಅದು ಮಾರುಕಟ್ಟೆ ಮೌಲ್ಯ ಅಂತ. ಅದೇ ಸರ್ಕಾರಿ ಮಾರ್ಗಸೂಚಿ ದರ ಅಂದರೆ 9-10 ಕೋಟಿ ರೂಪಾಯಿ ಅಷ್ಟು ಕೊಡಬೇಕು. ಆದರೆ ನೀವು ಬೆಂಗಳೂರಿನ ಪ್ರತಿಷ್ಠಿತ ಸದಾಶಿವನಗರ ಬಡಾವಣೆಗೆ ಹೊಂದ್ಕೊಂಡು ನಿಂತಿರ್ತಕ್ಕಂಥ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ರಸ್ತೆ ಅಗಲೀಕರಣ ಕಾರ್ಯಕ್ಕೆ ಅಂತ ನೀವು ಭೂಸ್ವಾಧೀನ ಪಡಿಸ್ಕೊಂಡಿರ್ತಕ್ಕಂಥ 15 ಎಕರೆ ಸರ್ಕಾರಿ ಮಾರ್ಗಸೂಚಿ ದರ ಸರಾಸರಿ 29,000 ರೂಪಾಯಿಗಳಷ್ಟು, ಮಾರುಕಟ್ಟೆ ದರ ಸುಮಾರು 60,000-70,000 ರೂಪಾಯಿಗಳು ಇರ್ತಕ್ಕಂಥ 15 ಎಕರೆ ವಿಸ್ತೀರ್ಣಕ್ಕೆ 1 ಎಕರೆಗೆ 41,560 ಚದುರಡಿಗಳಷ್ಟೇ ಬರುತ್ತೆ. 15 ಎಕರೆಗೆ ನೀವು ಈ ಥರ ಮಾಡಿದಾಗ 1,500 ಕೋಟಿಗಿಂತ ಹೆಚ್ಚಿಗೆ ಕೊಡಬೇಕಾಗುತ್ತೆ. ಕೊಡೋಕೆ ಸಿದ್ಧರಾಗಿದ್ದಾರೆ? ಮಹಾರಾಜರ ಕುಟುಂಬಕ್ಕೊಂದ್ಯಾಯ, ನಿಮಗೊಂದು ನ್ಯಾಯ. ನೀವು 62 ಕೋಟಿ 3 ಎಕರೆ 16 ಗುಂಟೆ ಕೇಳುವಂಥದ್ದು, ಅವಾಗ ಮಹಾರಾಜರು ಇದಕ್ಕೆ ಎಷ್ಟು ಕೊಡಬೇಕಾಗತ್ತೆ? ನೀವು 1,500 ಕೋಟಿಗಿಂತ ಹೆಚ್ಚಿಗೆ ಕೊಡಬೇಕಾಗತ್ತೆ. ಎಲ್ಲ ಒಂದು ಕಡೆ ಲಜ್ಜೆಗಟ್ಟಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತೆ ಅವ್ರ ಮನಸ್ಸಾಕ್ಷಿಗೆ ವಿರುದ್ಧವಾಗಿ, ಅವ್ರ ಮನಸ್ಸಾಕ್ಷಿಗೂ ಗೊತ್ತು ಅವ್ರ ಆತ್ಮಸಾಕ್ಷಿಗೂ ಗೊತ್ತು ಅವರು ಅತ್ಯಂತ ಪರಮ ಭ್ರಷ್ಟ ಮುಖ್ಯಮಂತ್ರಿ ತಾನೇ ಅನ್ನೋ ಸತ್ಯ ಅವರು ಗೊತ್ತಿದ್ರು ಕೂಡ ಈ ರೀತಿ ಮಾಧ್ಯಮಗಳ ಮೂಲಕ ತನ್ನಂಥ ಸಾಚ ಯಾರೂ ಇಲ್ಲ ಅನ್ನೋ ಒಂದು ನಾಟಕವನ್ನು ಅವ್ರು ಆಡ್ತಾ ಇರೋವಂಥದ್ದು, ನಾನು ಅದರ ವಿರುದ್ಧ ಕೂಡ ನಾನು ಈಗಾಗಲೇ ಹಲವಾರು ಬಾರಿ ಮಾತಾಡಿದ್ದೀನಿ. ಒಂದು ಈ ಪ್ರಕರಣವನ್ನು ಕೂಡ ನಾನು ಒಂದು ತಾರ್ಕಿಕ ಹಂತಕ್ಕೆ ತೊಗೊಂಡು ಹೋಗ್ತೀನಿ.